ಹಲೋ ಮಕ್ಕಳೇ ಈ ದಿನ ನಾವು ಎರಡನೇ ತರಗತಿಯ ಪಾಠ ಒಂದು ಬಣ್ಣದ ಹಕ್ಕಿ ಪದ್ಯದ ಬಗ್ಗೆ ತಿಳ್ಕೊಡೋಣ ಹಕ್ಕಿ ಅಂದರೆ ಪಕ್ಷಿಗಳು ನೋಡಿ ಇಲ್ಲಿ ಕೆಲವು ಪಕ್ಷಿಗಳನ್ನು ಕೊಟ್ಟಿದ್ದಾರೆ ಅವರ ಹೆಸರುಗಳನ್ನು ಗುರುತಿಸೋಣ ಮೊದಲಿನ ಚಿತ್ರದಲ್ಲಿ ಗಿಳಿ ಇದೆ ಅದರ ಹೆಸರೇನು ಗಿಳಿ ಅಂತ ಎರಡನೇ ಚಿತ್ರದಲ್ಲಿ ಹುಂಜ ಇದರ ಹೆಸರು ಹುಂಜ ಈಗ ನಾವು ಮೂರನೇ ಚಿತ್ರವನ್ನು ನೋಡೋಣ ಇಲ್ಲಿ ನಮಗೆ ಕಾಣ್ತಾ ಇದೆ ಒಂದು ನವಿಲಿನ ಚಿತ್ರ ಇದೆ ಇದರ ಹೆಸರೇನು ನವಿಲು ನೆಕ್ಸ್ಟು ನಾಲ್ಕನೆಯ ಚಿತ್ರದಲ್ಲಿ ಒಂದು ಕಾಗೆ ಇದೆ ಕಾಗೆಯೂ ಸಹ ಒಂದು ಪಕ್ಷಿಗಳ ಗುಂಪಿಗೆ ಸೇರಿದೆ ನೆಕ್ಸ್ಟ್ ಐದನೇ ಚಿತ್ರದಲ್ಲಿ ಒಂದು ಪಾರಿವಾಳ ಇದೆ ನೆಕ್ಸ್ಟು ಆರನೇ ಚಿತ್ರದಲ್ಲಿ ಗುಬ್ಬಿ ಇದೆ ಗುಬ್ಬಿ ತುಂಬ ಚಿಕ್ಕ ಪ್ರಾಣಿ ಇವೆಲ್ಲವೂ ಸಹ ಪಕ್ಷಿ ಜಾತಿಗೆ ಸೇರಿದಂಥವು ಈಗ ನಾವು ಈ ಒಂದು ಬಣ್ಣದ ಹಕ್ಕಿ ಪದ್ಯವನ್ನು ಹಾಡೋಣ ನೀವು ಸಹ ನನ್ನ ಜೊತೆಯಲ್ಲಿ ಹಾಡೋಣ ನೋಡಿ ಈ ಒಂದು ಮರ ಇದೆ ಆ ಮರದ ಮೇಲೆ ಒಂದು ಹಕ್ಕಿ ಕೂತಿದೆ ಹಕ್ಕಿಯನ್ನು ಪಕ್ಷಿ ಅಂತಲೂ ಕರೀತಾರೆ ಈಗ ಈ ಹಾಡನ್ನು ನಾವು ಒಟ್ಟಾಗಿ ಹಾಡೋಣ ಬಾರೆಲ್ಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲ್ಲೆ ಹಕ್ಕಿ ಹಾರುವ ಹಕ್ಕಿ ಕಿ ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತೂ ವೀಳೆಯನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವನು ನೀರಿಗೆ ಹೋಗಿಹಳು ಅಪ್ಪ ಅಪ್ಪನು ಪೇಟೆಗೆ ಉಗಿಹನು ಅವ್ವನು ಬರಲಿ ಅಪ್ಪನು ಬರಲಿ ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ತಿನ್ನಲು ಹಣ್ಣನ್ನು ಕೊಡಿಸುವೆನು ನನಗೂ ಎರಡೂ ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ನನಗೂ ಎರಡು യ ഹു ഈ ബണ്ണ പുുച്ചു നെത്തിയ മേലെ ജുട്ടനുഹ മെല്ല മേലെ ഹാര നെത്തിയ മേലെ ജുട്ടനുഹ മെല്ലേ ഹാര നാനു നീന ಇಬ್ಬರು ಕೂಡಿ ಮೊಗಿಲಿನ ಕಡೆಗೆ ಹಾರುವಬ ನಾನು ನೀನು ಇಬ್ಬರು ಕೂಡಿ ಮೊಗಿಲಿನ ಕಡೆಗೆ ಹಾರುವಬ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರು ನಲಿಯುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರು ನಲಿಯುವ ಬಾ ಬಾಬಾ ಹಕ್ಕಿ ಹಕ್ಕಿ ಬಣ್ಣದ ಹಕ್ಕಿ ಮಾರಲೆ ಹಕ್ಕಿ ಹಾರುವ ಹಕ್ಕಿ ಈ ಪದ್ಯವನ್ನು ಬರೆದಂಥವರು ಸೀಫಾ ಕಟ್ಟಿಮನಿ ಅಂತ ಇವರು ನಮಗೆ ಬಣ್ಣದ ಹಕ್ಕಿ ಪದ್ಯವನ್ನು ಬರೆದಿದ್ದಾರೆ ಇವ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಹಲೋ ಮಕ್ಕಳೇ ಇಲ್ಲಿ ನಮಗೆ ಬಣ್ಣದ ಹಕ್ಕಿಯನ್ನ ಪದ್ಯವನ್ನು ಓದಿದಾಯಿತು ಈಗ ನಾವು ಅದರ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ ಇಲ್ಲಿ ಮರದ ಮೇಲೆ ಬಣ್ಣದ ಹಕ್ಕಿ ಕೂತಿದೆ ಆ ಬಣ್ಣದ ಹಕ್ಕಿಯನ್ನು ಮಗು ಯಾವ ರೀತಿ ಕರಿತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಆ ಮಗು ಬಣ್ಣದ ಹಕ್ಕಿಯನ್ನು ಕೂಗ್ತಾ ಇದೆ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಅಂತ ಹೇಳಿ ಬಾ ಬಣ್ಣದ ಹಕ್ಕಿ ನಾನು ನೀನು ಹಾರಾಡೋಣ ಅಂತ ಕರಿತಾ ಇದೆ ಆ ಮಗು ಹೇಳ್ತಾ ಇದೆ ನನ್ನ ಜೊತೆ ಆಡೋದಕ್ಕೆ ಯಾರು ಗೆಳೆಯರು ಇಲ್ಲ ಗೆಳೆಯರು ಅಂದರೆ ಸ್ನೇಹಿತರು ಯಾರೂ ಇಲ್ಲ ಮನೆಯಲ್ಲಿಯೇ ಇದ್ದು ನಾನು ವೇಳೆಯನ್ನು ವೇಳೆ ಅಂದರೆ ಏನು ಸಮಯ ಸಮಯನ್ನೆಲ್ಲ ಹೇಗೆ ಕಳಿಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ನೀನು ಬಾ ನನಗೆ ಹಾಡೋದನ್ನು ಕಲಿಸ್ಕೊಡು ಅದೇ ರೀತಿಯಾಗಿ ನನಗೂ ಸಹ ನಿನ್ನ ಹಾಗೆ ಹಾರೋದನ್ನು ಕಲಿಸ್ಕೊಡು ಅಂತ ಹೇಳಿ ಮಗು ಬಣ್ಣದ ಹಕ್ಕಿಯನ್ನು ಕೂಗ್ತಾ ಇದೆ ಮಗು ಬಣ್ಣದ ಹಕ್ಕಿಗೆ ಹೇಳ್ತಾ ಇದೆ ಅವ್ವ ಅವ್ವನು ನೀರಿಗೆ ಹೋಗಿ ಹೇಳು ಅವ್ವ ಅಂದರೆ ಇಲ್ಲಿ ಅಮ್ಮ ಅಂತ ಅಮ್ಮನೂ ಸಹ ನೀರು ತರಲಿಕ್ಕೆ ಹೋಗಿದ್ದಾಳೆ ಅಪ್ಪ ಪೇಟೆಗೆ ಹೋಗಿ ಹನು ಅಪ್ಪ ಪೇಟೆಗೆ ಹೋಗಿದ್ದಾನೆ ಪೇಟೆ ಅಂದರೆ ಏನು ಮಾರ್ಕೆಟ್ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದಾನೆ ಅವನೂ ಬರಲಿ ಅಪ್ಪನೂ ಬರಲಿ ನಿನಗೆ ತಿನ್ನೋದಕ್ಕೆ ಹಣ್ಣನ್ನು ಕೊಡಿಸ್ತೇನೆ ಅಂತ ಹೇಳಿ ಮಗು ಬಣ್ಣದ ಅಕ್ಕಿಯನ್ನು ಕೂಗಿ ಕರಿತಾ ಇದೆ ಇಲ್ಲಿ ಮಗು ಆಸೆ ಇದೆ ನನಗೂ ಎರಡು ರೆಕ್ಕೆಯನ್ನು ಹಚ್ಚಿಕೊಡು ನಾನು ನಿನ್ನ ಹಾಗೆ ಹಾರಲಿಕ್ಕೆ ಅಂತ ಆಸೆ ಆಗ್ತಿದೆ ಅದಕ್ಕೆ ನೀನು ನನಗೆ ಎರಡು ರೆಕ್ಕೆಯನ್ನು ಹಚ್ಚಿಕೊಡು ಮತ್ತು ಹಚ್ಚುವುದು ಏನು ಕಟ್ಟಿಕೊಡುವುದು ಹಿಂದ ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ಅಂತ ಹೇಳ್ತಾ ಇದೆ ಅಂದರೆ ನನ್ನ ಬೆನ್ನಿಗೂ ಸಹ ನೀನು ರೆಕ್ಕೆಯನ್ನು ಕೊಡು ಅಂತ ಹೇಳ್ತೆ ಅದೇ ರೀತಿಯಾಗಿ ನೆತ್ತಿ ಅಂದರೆ ಏನೋ ತಲೆಯ ಮೇಲೆ ಆ ಜುಟ್ಟನ್ನು ಹಚ್ಚಿಕೊಡು ಜುಟ್ಟು ಅಂದರೆ ಒಂದು ರೆಕ್ಕೆಗಳನ್ನು ಚುಚ್ಚಿಕೊಡು ಅಂತ ಹೇಳಿ ಕೇಳ್ತಾ ಇದ್ದೆ ಹಾಗೆ ಅದೇ ರೀತಿಯಾಗಿ ಮೆಲ್ಲ ಮೆಲ್ಲನೆ ಮೇಲೆ ಹಾರೋದಕ್ಕೂ ಸಹ ನನಗೆ ಹೇಳಿಕೊಡು ಅಂತ ಹೇಳಿಬಿಟ್ಟು ಮಗು ಬಣ್ಣದ ಹಕ್ಕಿಯನ್ನು ಕೇಳ್ತಾ ಇದ್ದೆ ಅದಾದ ನಂತರ ಮಗು ಕೇಳ್ತಾ ಇದೆ ನಾನು ನೀನು ಇಬ್ಬರು ಸೇರಿಕೊಂಡು ಕುಡಿ ಅಂದ್ರೇನೋ ಸೇರಿಕೊಂಡು ಮುಗಿಲಿನ ಕಡೆಗೆ ಹಾರುವ ಬಾ ಅಂದರೆ ಮುಗಿಲು ಅಂದ್ರೇನು ಆಕಾಶದ ಕಡೆಗೆ ನಾನು ನೀನಿಬ್ಬರು ಸೇರಿಕೊಂಡು ಹಾರೋಡೋಣ ಬಾ ಅಂತ ಹೇಳಿಬಿಟ್ಟು ಕರಿತಾಯಿದೆ ಮತ್ತು ಇಲ್ಲಿಂದ ಇತ್ತ ಅಂದರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾರಾಡ್ತಾ ಏನು ಮುಗಿಲಿಗೆ ಹಾರಾಡ್ತಾ ಹಾಡ್ತಾ ನಲಿಯೋಣ ಬಾ ಅಂತ ಹೇಳಿಬಿಟ್ಟು ಮಗು ಬಣ್ಣದ ಹಕ್ಕಿಯನ್ನು ಕರಿತಾ ಇದೆ ಈ ಪದಗಳನ್ನು ನಾವು ಜೋರಾಗಿ ಹೇಳೋಣ ನಾನು ಹೇಳ್ಕೊಡ್ತೀನಿ ನೀವು ಹೇಳಿ ಹಕ್ಕಿ ಅವ್ವ ಅಪ್ಪ ಹಣ್ಣು ರೆಕ್ಕೆ ವೇಳೆ ನೆತ್ತಿ ಹಾರುವ ಪುಚ್ಚವ ಹಾಡಲು ಇಬ್ಬರು ಓಗಿಹಳು ಓಗಿಹನು ಅಲ್ಲಿಂದಿತ್ತ ಇಲ್ಲಿಂದತ್ತ ಮುಗಿಲಿನ ನಲಿಯುವ ಈಗ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ವೇಳೆ ಕಾಲ ಸಮಯ ಹಚ್ಚು ಸೇರಿಸು ಅಂಟಿಸು ಪುಚ್ಚ ಹಕ್ಕಿಯ ಗರಿ ಅಥವಾ ಪುಕ್ಕ ನೆತ್ತಿ ನೆತ್ತಿ ಎಂದರೆ ತಲೆಯ ಮಧ್ಯಭಾಗವನ್ನು ನೆತ್ತಿ ಅಂತ ಹೇಳ್ತೀವಿ ಹಿಂಗಡೆ ಮೀನ್ಸ್ ಹಿಂದೆ ಹಿಂದಿನ ಭಾಗ ಅಂತ ಈಗ ಅಭ್ಯಾಸಕ್ಕೆ ಹೋಗೋಣ ಈ ಪದ್ಯದಲ್ಲಿ ಕೆಲವು ಸಾಲನ್ನು ಕೊಟ್ಟಿದ್ದಾರೆ ಪದ್ಯದ ಸಾಲುಗಳನ್ನು ಅದರ ಮುಂದಿನ ಸಾಲನ್ನು ನಾವು ಹೇಳೋಣ ಮೊದಲಿಗೆ ಗೆಳೆಯರು ಆಡಲು ಯಾರೂ ಇಲ್ಲ ಇದರ ಮುಂದಿನ ಸಾಲು ಕಳೆಯುವುದೆಂತೂ ವೇಳೆಯನೆಲ್ಲ ಸೆಕೆಂಡ್ ಒನ್ ಅವನು ಬರಲಿ ಅಪ್ಪನು ಬರಲಿ ನಿನಗೂ ತಿನ್ನಲು ಹಣ್ಣನ್ನು ಕೊಡಿಸುವೆನು ತೋಡ್ ಒಂದು ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಹಚ್ಚು ಫೋರ್ತ್ ಒನ್ ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಈ ಪದ್ಯದ ಸಾಲುಗಳನ್ನು ಪ್ರಾಕ್ಟೀಸ್ ಮಾಡಿ ಈಗ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಮೊದಲಿಗೆ ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ ಅವ್ವ ಎಲ್ಲಿಗೆ ಹೋಗಿಹಳು ಅವ್ವ ನೀರಿಗೆ ಹೋಗಿಹಳು ಮಗು ತಿನ್ನಲು ಏನನ್ನು ಕೊಡಿಸುವೆ ಎಂದಿತು ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು ಮಗು ಇಬ್ಬರೂ ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಮಗು ಇಬ್ಬರೂ ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಈಗ ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯೋಣ ಮೊದಲಿಗೆ ಬಾ ಬಾ ನನಗೂ ಹಾಡಲು ಕಲಿಸು ಸೆಕೆಂಡ್ ಒನ್ ಅಪ್ಪನು ಪೇಟೆಗೆ ಓಗಿಹನು ತೋಡ್ ಒಂದು ನನಗೂ ಎರಡು ರೆಕ್ಕೆಯ ಹಚ್ಚು ಫೋರ್ತ್ ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮುಗಿಲಿನ ಕಡೆಗೆ ಹಾರುವ ಬಾ ಈಗ ಪ್ರಾಸಪದಗಳನ್ನು ಹೇಳೋಣ ಹಾಡಲು ಹಾರಲು ಹಚ್ಚು ಚುಚ್ಚು ಅಲ್ಲಿಂದಿತ್ತ ಇಲ್ಲಿಂದತ್ತ ಇಲ್ಲಿಗೆ ಪ್ರಶ್ನೋತ್ತರ ಮುಗಿಯಿತು ಈಗ ಚಟುವಟಿಕೆಗಳನ್ನು ನೋಡೋಣ ವಿವಿಧ ಪಕ್ಷಿಗಳ ಕೂಗನ್ನು ನಾವು ಅನುಕರಣೆ ಮಾಡಿ ಹೇಳೋಣ ಕಾಗೆ ಕಾವ್ ಕಾವ್ ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಪಕ್ಷಿಗಳ ಒಂದು ಕೂಗುಗಳನ್ನು ಅನುಕರಣೆ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ನಾಳೆ ಬಂದು ಶಾಲೆಲಿ ಹೇಳಬೇಕಾಗತ್ತೆ